ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಈಗ ಎಲ್ಲೆಲ್ಲೂ ಕೂಡ ಬಿಗ್ ಬಾಸ್ ನ ಹವ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಶುರುವಾಗತ್ತೆ ಸೊ ಈಗ ಚರ್ಚೆಯಾಗ್ತಿರುವಂತಹ ಬಿಸಿ ವಿಚಾರ ಏನಪ್ಪಾ ಅಂತಂದ್ರೆ ಬಿಗ್ ಗೆ ಹೋಗುವಂತ ಆ ಫೈನಲ್ ಕಂಟೆಸ್ಟೆಂಟ್ಸ್ ಗಳು ಯಾರು ಸೊ ಫೈನಲ್ ಲೀಸ್ಟ್ ಕಂಟೆಸ್ಟೆಂಟ್ ಗಳು ಯಾವುದು ಸೊ ಮೊದಲನೇದಾಗಿ ಈಗ ಆಲ್ಮೋಸ್ಟ್ ಚಾರ್ಲಿ ಹೋಗೋದು ಕನ್ಫರ್ಮ್ ಆಗಿದೆ ಅದಾದ ಮೇಲೆ ಯಾರೆಲ್ಲ ಹೋಗ್ತಾರೆ ಸೆಲೆಬ್ರಿಟೀಸ್ ಗಳು ಯಾರು ಇರ್ತಾರೆ ನಟ ನಟಿಯರಾಗಿರ್ಬೋದು ಕಾಮಿಡಿಯನ್ ಆಗಿರ್ಬೋದು ಕ್ರಿಕೆಟಿಗ ಯಾರು ಹೋಗ್ತಾರೆ ಅನ್ನುವಂಥ ವಿಚಾರ ಸೊ ಆಲ್ಮೋಸ್ಟ್ ಈಗ ಒಂದಷ್ಟು ಹೆಸರುಗಳು ಕನ್ಫರ್ಮ್ ಆಗಿದೆ ಹಾಗಾದ್ರೆ ಆ ಹೆಸರುಗಳು ಯಾರು ಬಹುತೇಕ ಇವರು ಬರೋದು ಕನ್ಫರ್ಮ ಯಾರು ಬರ್ತಾರೆ ನಟ ನಟಿಯರು ಅಥವಾ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿರ್ಬೋದು ಕ್ರಿಕೇಟರ್ಸ್ ಆಗಿರ್ಬೋದು ಯಾರು ಬರ್ತಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ ಸೀರಿಯಲ್ ಸಿನಿಮಾ ಹಾಗೆ ಬಿಗ್ ಬಾಸ್ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಹಾಗಾಗಿ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಎಂಟ್ರಿ ಕೊಡ್ತಾರೆ ಅನ್ನುವಂತ ವಿಚಾರದ ಬಗ್ಗೆ ನೋಡೋದಾದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ರಂಜನಿ ರಾಘವನ್ ಬರೋದು ಬಹುತೇಕ ಖಚಿತ ಅನ್ನುವಂತ ಮಾಹಿತಿ ಪುಟ್ಗೌರಿ ಮದುವೆ ಹಾಗೆ ಕನ್ನಡತಿ ಧಾರಾವಾಹಿ ಖ್ಯಾತಿಯ ರಂಜನಿ ರಾಘವನ್ ಕೂಡ ಈ ಬಾರಿ ದೊಡ್ಡ ಮನೆ ಪ್ರವೇಶ ಮಾಡಲಿದ್ದಾರೆ ಸೊ ರಂಜನಿ ಕನ್ನಡತಿ ಸೀರಿಯಲ್ ಬಳಿಕ ಯಾವುದೇ ಧಾರಾವಾಹಿ ಹಾಗೆ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇಲ್ಲ ಹೀಗಾಗಿ ಬಿಗ್ ಬಾಸ್ ಮೂಲಕ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡುವಂತ ನಿರೀಕ್ಷೆ ಇದೆ ಇನ್ನು

ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನಲಾಗ್ತಾ ಇದೆ ಸೊ ಕಿರುತೆರೆ ಜೊತೆಗೆ ಬೆಳ್ಳಿ ತೆರೆಯಲು ಕೂಡ ಸಕ್ರಿಯರಾಗಿರುವಂಥ ಈ ನಟ ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ನಮ್ಮಲಚ್ಚಿ ಸೀರಿಯಲ್ನಲ್ಲಿ ಅಭಿನಯಿಸ್ತಿದ್ದಾರೆ ಸೊ ಬಹುತೇಕ ಜನ ಇವರು ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆದರೆ ಧಾರಾವಾಹಿ ಮುಂದುವರಿತಿರೋ ಕಾರಣ ಇವರು ಬರೋದು ಒಂದು ಡೌಟ್ ಅಂತಾನೆ ಹೇಳ್ಬೋದು ಇನ್ನು ನಮೃತ ಗೌಡ ಕಳೆದ ಕೆಲ ಸೀಸನ್ಗಳಿಂದಲೂ ಕಿರುತೆರೆ ನಟಿ ನಮೃತಾ ಗೌಡ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾನೆ ಇದೆ ಆದರೆ ನಮೃತ ನಾಕಿನಿ ಟೂ ಸೀರಿಯಲ್ನಲ್ಲಿ ನಟಿಸ್ತಿದ್ದರಿಂದ ಅದು ಸಾಧ್ಯವಾಗ್ತಾ ಇರಲಿಲ್ಲ ಸದ್ಯ ಈ ನಟಿ ಯಾವುದೇ ಧಾರಾವಾಹಿಯಾಗಲಿ ಅಥವಾ ಶೋಗಳಲ್ಲಿ ಭಾಗವಹಿಸ್ತಿಲ್ಲ ಆಗಾಗ ಟ್ರಾವೆಲ್ ಮಾಡ್ತಾ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಾರೆ ಹೀಗಾಗಿ ನಮೃತ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಸೊ ಬಿಗ್ ಬಾಸ್ ಬರುವುದು ಬಹುತೇಕ ಖಚಿತ ಅಂತ ಹೇಳಿದ್ರೆ ಅದು ನಮೃತ ಗೌಡ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮೃತ ಗೌಡ ಬರ್ಬಹುದು ಅಂತ ಇನ್ನು ನೀನಾಥ್ ಹರೀತ್ಸಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನಾಗಿನಿ ಟೂ ಸೀರಿಯಲ್ನಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸ್ತಿದ್ದ ನೀನಾಥ್ ಹರಿಸ್ಸಾ ಅವ್ರು ಕೂಡ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಸದ್ಯ ನೀನಾಥ್ ಯಾವುದೇ ಧಾರಾವಾಹಿಯಲ್ಲಿ ನಟಿಸ್ ಹಾಗಾಗಿ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ನಟ ನಟಿಯರು ಅಂತ ಬಂದಾಗ ಯಾವುದೇ ಸೀರಿಯಲ್ ಅಲ್ಲಿ ನಟಿಸ್ತಿಲ್ಲ ಅಂತಂದ್ರೆ ಯಾವುದೇ ಸಿನಿಮಾದಲ್ಲಿ ನಟಿಸ್ತಿಲ್ಲ ಅಂತಂದ್ರೆ ಅಥವಾ ಮುಂದೆ ಒಂದು ಫೇಮ್ ಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಪಕ್ಕಾ ಎಂಟ್ರಿ ಕೊಡ್ತಾರೆ ಹಾಗಾಗಿ ಇವ್ರು ಯಾರು ಕೂಡ ಈಗ ಸದ್ಯಕ್ಕೆ ಯಾವುದೇ ಸೀರಿಯಲ್ ಅಲ್ಲಿ ನಟಿಸ್ತಾ ಇಲ್ಲ ವಿಜಯ್ ಸೂರ್ಯ ಬಿಟ್ಟು ಇನ್ನು ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಕೂಡ ಈ ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹರಿದಾಡ್ತಾ ಇದೆ ಸೊ ಶರಣ್ ಅಭಿನಯದ ಗುರು ಶಿಷ್ಯರು ಸಿನಿಮಾ ಮೂಲಕ ರಕ್ಷಕ್ ಬುಲೆಟ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸುತ್ತಾರೆ ಇದೀಗ ದೊಡ್ಡ ಮನೆ ಪ್ರವೇಶಿಸುವುದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ ಸ್ನೇಹಿತರೆ ಇನ್ನು ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಅಖಿಲ್ ಪಾತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಂಥ ನಟ ರಾಜೇಶ್ ಧ್ರುವ ಕೂಡ ದೊಡ್ಡ ಮನೆ ಪ್ರವೇಶಿಸುವಂತ ಸಾಧ್ಯತೆ ಹೆಚ್ಚಿದೆ ಸೊ ರಾಜೇಶ್ ಧ್ರುವ ನಿರ್ದೇಶಿಸಿ ನಟಿಸಿದ್ದಂತ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಸಿನಿಮಾ ಈ ವರ್ಷದ ಆರಂಭದಲ್ಲಿ ಬಿಡುಗಡೆಯಾಗಿತ್ತು ಸೊ ಛಾಯಾಗ್ರಾಹಕರ ಬದುಕಿನ ಬಗ್ಗೆ ಬೆಳಕು ಚೆಲ್ಲುವಂತಹ ಕಥಾ ಹಂದ್ರ ಹೊಂದಿದ್ದಂತಹ ಈ ಸಿನಿಮಾದ ಬಳಿಕ ರಾಜೇಶ್ ಯಾವ ಪ್ರಾಜೆಕ್ಟ್ ನಲ್ಲೂ ಕಾಣಿಸ್ಕೊಂಡಿಲ್ಲ ಅಥವಾ ಯಾವ ಸೀರಿಯಲ್ ನಲ್ಲೂ ಕಾಣಿಸ್ಕೊಂಡಿಲ್ಲ ಈ ಒಂದು ನಟನಿಗೆ ಈ ಹಿಂದೆ ಕೂಡ ಬಿಗ್ ಬಾಸ್ ಶೋ ನಿಂದ ಆಫರ್ ಬಂದಿತ್ತು ಅನ್ನುವಂತ ಮಾಹಿತಿ ಇದೆ ಸೊ ಈ ಬಾರಿ ದೊಡ್ಡ ಮನೆಗೆ ಈ ಅಂದ್ರೆ ರಾಜೇಶ್ ಧ್ರುವ ಎಂಟ್ರಿ ಕೊಡಬಹುದು ಸ್ನೇಹಿತರೆ ಇನ್ನು ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಬಿಗ್ ಬಾಸ್ಗೆ ಬರಲೇಬೇಕು ಅನ್ನುವಂತ ಒಂದು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಷ್ಟ ಪಡ್ತಿದ್ದಾರೆ ಮೇಘಾ ಶೆಟ್ಟಿ ಬರಬೇಕು ಅಂತ ಯಾಕಂದ್ರೆ ಪ್ರತಿದಿನ ನಾವು ಜೊತೆ ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಈ ನಟಿಯನ್ನ ಈಗ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಈಕೆ ಎಂಟ್ರಿ ಕೊಟ್ರೆ ಚೆನ್ನಾಗಿತ್ತು ಅನ್ನೋದು ಸೊ ಮೇಘಾ ಶೆಟ್ಟಿ ಧಾರಾವಾಹಿ ಮಾತ್ರ ಅಲ್ಲದೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ದಿಲ್ ಪಸಂದ್ ತ್ರಿಬಲ್ ರೈಡಿಂಗ್ ಚಿತ್ರಗಳಲ್ಲಿ ನಟಿಸಿರುವಂಥ ಮೇಘಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಪೂರಕವಾಗಿ ಈ ನಟಿ ಸದ್ಯ ಯಾವುದೇ ಸಿನಿಮಾದಲ್ಲಿ ಸೀರಿಯಲ್ದಲ್ಲಿ ನಟಿಸ್ತಾ ಇಲ್ಲ ಇನ್ನು ದಾವಣಗೆರೆ ಎಕ್ಸ್ಪ್ರೆಸ್ ಖ್ಯಾತಿಯ ಕ್ರಿಕೆಟರ್ ವಿನಯ್ ಕುಮಾರ್ ಈ ಬಾರಿ ಕ್ರೀಡಾ ಕ್ಷೇತ್ರದಿಂದ ಬಿಗ್ ಬಾಸ್ ಮನೆ ಪ್ರವೇಶಿಸ್ತಾರೆ ಅನ್ನುವಂತ ಮಾಹಿತಿ ಇದೆ ಸ್ನೇಹಿತರೆ ಕ್ರಿಕೆಟಿಗ ಅಂತ ಬಂದಾಗ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಅಂತ ಬಂದಾಗ ಈತನ ಹೆಸರು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇನ್ನು ಕಾಮಿಡಿ ಅಂತ ಬಂದಾಗ ಮೆಮಿಕ್ರಿ ಗೋಪಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಸೊ ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದ ಮೆಮಿಕ್ರಿ ಗೋಪಿ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಇವರು ತಮ್ಮ ಹಾಸ್ಯಗಳಿಂದಲೇ ಕಿರುತೆರೆ ಹಾಗೆ ಬೆಳ್ಳಿ ತೆರೆಯಲ್ಲಿ ಗುರುತಿಸ್ಕೊಂಡವರು ಹಾಗಾಗಿ ಬಿಗ್ ಬಾಸ್ ಮನೆಗೆ ಇವರು ಸಾಕಷ್ಟು ಅಂದರೆ ಕಾಮಿಡಿ ಒಂದು ರಿಲೇಟೆಡ್ ಅಂತ ಬಂದಾಗ ಇವರು ಎಂಟ್ರಿ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಸೊ ಸ್ನೇಹಿತರೆ ನಿಮಗೆ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಸೊ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಟಾಸ್ಕ್ ವಿಚಾರದಲ್ಲಿ ಏನೆಲ್ಲ ಟ್ವಿಸ್ಟ್ ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ಮೊದಲ ಕಂಟೆಸ್ಟೆಂಟ್ ಆಗಿ ಚಾರ್ಲಿ ಹೊರ ಎಂಟ್ರಿ ಕೊಡ್ತಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಂತ ವಿನ್ನರ್ ಆಗಿ ಐವತ್ತು ಲಕ್ಷ ಅಮೌಂಟ್ ಅನ್ನು ಕೊಡ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ಒಂದು ಮಾತೇನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ